ಹಾಸನ ರಾಜಕಾರಣದಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಈಗ ಸಿಗ್ತಾ ಇದೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಹಲವು ವಿಚಾರಗಳಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ರೇವಣ್ಣ ವಿರುದ್ಧ ತೊಡೆತಟ್ಟಿದ್ದಾರೆ ಶಾಸಕ ಪ್ರೀತಂ ಗೌಡ ಹೊಳೆ ನರಸೀಪುರದಿಂದ ಪ್ರೀತಂ ಗೌಡ ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆ ನಡೀತಾ ಇದೆ ನಾಯಕರ ಸೂಚನೆ ಪಾಲಿಸ್ತೀನಿ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ ಹೊಳೆ ನರಸೀಪುರದಲ್ಲಿ ಹೆಚ್ಡಿ ರೇವಣ್ಣ ವರ್ಸಸ್ ಪ್ರೀತಂ ಗೌಡ ಎನ್ನುವಂತೆ ಆಗಿದೆ ಹೊಳೆ ನರಸೀಪುರದಿಂದ ಪ್ರೀತಂ ಗೌಡ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಕೂಡ ರೇವಣ್ಣ ಅವರ ಫ್ಯಾಮಿಲಿಗೆ ಬಿಗ್ ಶಾಕ್ ನಾಯಕರ ಸೂಚನೆ ಪಾಲಿಸ್ತೀನಿ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ ಹೊಳೆ ನರಸೀಪುರದಲ್ಲಿ ಈಗ ಹೆಚ್ಡಿ ರೇವಣ್ಣ ವರ್ಸಸ್ ಪ್ರೀತಂ ಗೌಡ ಊಹೆ ಮಾಡಿರಲಿಲ್ಲ ಹಾಸನ ರಾಜಕಾರಣದಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಹಲವು ವಿಚಾರಗಳಿಗೆ ಅಥವಾ ಹಾಸನ ಟಿಕೆಟ್ ವಿಚಾರಕ್ಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಹಾಸನ ವಿಧಾನಸಭಾ ಕ್ಷೇತ್ರ ಈಗ ರೇವಣ್ಣ ವಿರುದ್ಧ ತೊಡೆ ತಟ್ಟಿ ನಿಲ್ಲೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಪ್ರೀತಂ ಗೌಡ ಹೊಳೆ ನರಸೀಪುರದಿಂದ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಸೋ ಹಾಗಾಗಿ ಹಲವು ವಿಚಾರಗಳನ್ನು ಅಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ ಈ ಬಾರಿ ಹೈ ವೋಲ್ಟೇಜ್ ಕದನ ಕಣವಾಗಿ ಹಾಸನ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರ ಕೂಡ ತಿರುವು ಪಡ್ಕೊಳ್ತಾ ಇದೆ ರೇವಣ್ಣ ವಿರುದ್ಧ ಈಗ ಸ್ಪರ್ಶೋದಕ್ಕೆ ಪ್ರೀತಂ ಗೌಡ ಸಜ್ಜಾಗಿದ್ದಾರೆ ನಾಯಕರ ಸೂಚನೆಯನ್ನ ಪಾಲಿಸ್ತೀನಿ ಅಂತ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ